ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರಕ್ಕೆ ಬರದಿದ್ದರೆ ತಾನೇ ಅಭ್ಯರ್ಥಿ ಎ ಶ್ರೀನಿವಾಸ್. ಕೋಲಾರದಲ್ಲಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಪ್ರಾರ್ಥನೆ, ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮ. ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎ ಶ್ರೀನಿವಾಸ್ ಅವರು ನಗರದ ಮೆಥೋಡಿಸ್ಟ್ ಚರ್ಚ್ಗೆ ಕ್ರಿಸ್ಮಸ್ ಹಬ್ಬದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಅವರು ತಮ್ಮನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ, ಕೋಲಾರಕ್ಕೆ ಸಿದ್ದರಾಮಯ್ಯನವರು ಸ್ಪರ್ಧಿಸದಿದ್ದರೆ ತಾನೇ ಅಭ್ಯರ್ಥಿ, ಅನುಮಾನವೇ ಬೇಡ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ, ಸಿದ್ದರಾಮಯ್ಯನವರು ಅಭ್ಯರ್ಥಿಯಾದರೆ ತಾನು ಅವರ ಗೆಲುವಿಗೆ ಕೆಲಸ ಮಾಡುತ್ತೇನೆ, ಒಂದು ಸಮಯ ಅವರು ಬರದಿದ್ದರೆ ತಾನೇ ಅಭ್ಯರ್ಥಿಯಾಗಲಿದ್ದು ಸಿದ್ದರಾಮಯ್ಯರವರು ತಮಗೆ ಬೆಂಬಲಿಸುತ್ತಾರೆಂದು ಶ್ರೀನಿವಾಸರು ತಿಳಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಇಲ್ಲೇ ಬಾ. ಹಾಂ, ಜಯ ಜಯ ಸಾಂಸ್ಕೃತ.
ಮೇನ್ ಪಾತ್ರ ತಾರೀಕು ಈಗ ಮುಂದೆ ಬರ್ತೀನಿ ಅತಿ ಶೀಘ್ರದಲ್ಲೇ ಹೈಕಮಾಂಡ್ ತೀರ್ಮಾನ ಮಾಡಿದೆ ಮಾಡ್ತಾ ಇದೆ ಫೈನಲ್ ಅಂತ ಸೊ ಇಲ್ಲಿ ಯಾರಿಗೂ ಬಂದ್ರೆ ಬೇಡ ಸೊ ನಾನು ಬಂದಿದ್ದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳಕ್ಕೆ ರಾಜಕೀಯವಾಗಿ ನಾನು ಯಾವುದೇ ರೀತಿ ಮಾತಾಡಲ್ಲ ಯೇಸುಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬಯಸ್ತೀನಿ ಕ್ರಿಸ್ಮಸ್ ಹಬ್ಬ ಕೋಲಾರದ ಜನತೆಗೆ ಎಲ್ಲರಿಗೂ ಸ್ವಾಗತ ಕೋಲಾರ ಎಲ್ಲರಿಗೂ ಸ್ವಾಗತ ಎಲ್ಲರೂ ಬರ್ಬೋದು ಎಲ್ಲರೂ ಹೋಗ್ಬೋದು ತಲೆಯವರು ಜಾಸ್ತಿ ಜನ ಆಕಾಂಕ್ಷ ಹಾಂ ಇದ್ದಾರೆ ಕೊಡೋದೊಬ್ಬರಿಗೆ ಅದರಲ್ಲಿ ಪ್ರಥಮ ಸ್ಥಾನ ನಂದಿದೆ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಹೌದು ಕೇಳಿದ್ದೆ ಮುಂದಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ನೀವು ವಯಸ್ಸಿದೆ ಟೈಮ್ ಇದೆ ಅಂತ ಹೇಳಿದರು ಕೊಡ್ತೀನಿ ಅಂದರೆ ನಾನು ಕಾಂಗ್ರೆಸ್ ಪಕ್ಕ 17 ವರ್ಷ ಚಿಕ್ಕಡುಗ್ರಿಂದ ನಾನು ಕಾಂಗ್ರೆಸ್ ಕೋಲಾರ ನಾನು ಕಾಂಗ್ರೆಸ್ ಕಾರ್ಯಕರ್ತ ಯಾವ ಅಂಶಕೊಂಡು ಡೆವಲಪ್ಮೆಂಟ್ ಅಭಿವೃದ್ಧಿ ಇವರಿಗೂ ಆಗಿಲ್ಲ ಅಂತ ಎಲ್ಲಿ ಎಲ್ಲಿ ಏನೂ ಆಗಿಲ್ಲಪ್ಪ ನನ್ನ ತಲೆಮಡಿಗೆ ಏನೂ ಆಗಿಲ್ಲ ನಾನು ಮಾತಾಡಲ್ಲ ಬೇಡ ಇದು ಎಲೆಕ್ಷನ್ ಫೇಸ್ ಮಾಡ್ತೀನಿ ಹಾಲಿ ಶಾಸಕ ಇಂಪಕ್ಟ್ ಶಕ್ತಿ ಬಂದಿದೆ ಹಾಲಿ ಶಾಸಕರು ಇಂಪಕ್ಷದಲ್ಲೇ ಇದ್ದಾರಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಏನಿದ್ದು ತೀರ್ಮಾನ ಹೈಕಮಾಂಡಪ್ಪ ಹೈಕಮಾಂಡ್ ಯಾರು ಕಳಿಸ್ರೋ ಅವ್ರಿಗೆ ಸಿದ್ದರಾಮಯ್ಯ ಕೊಟ್ಟರು ನಾನು ಎಲೆಕ್ಷನ್ ಮಾಡ್ತೀನಿ ನಾನು ಕೊಟ್ಟರು ಎಲ್ಲರೂ ಸೇರಿ ಅವರು ಮಾಡ್ತಾರೆ ಅಷ್ಟೇ ಹಾಂ ಅರ್ಜಿ ಹಾಕಿದ್ದೀನಿ ಬಂದಿಲ್ಲ ಅಂದರೆ ನಾನೇ ಕ್ಯಾಂಡಿಡೇಟ್ ಬಾ 3 ವರ್ಷದಿಂದ ಕೊರೋನಾದಿಂದ ಕ್ರಿಸ್ಮಸ್ ಹಬ್ಬ ಸಂಭ್ರಾಚನೆ 3 ವರ್ಷ ನಿಂತಿತ್ತು ಏನು ಈ ವರ್ಷ ತುಂಬ ಜನ ಬಂದಿದ್ದಾರೆ ಗ್ರ್ಯಾಂಡಾಗಿ ಮಾಡಿದ್ದೀರಿ ತುಂಬ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದಾರೆ ಸಾಯಂಕಾಲ ಲೈಟ್ಸ್ ಎಲ್ಲ ನೋಡೋಕ್ಕೆ ಸುಮಾರು ಕೋಲಾರಿಂದ ಒಂದು ಎಲ್ಲ ತುಂಬ ಜನ ಬರ್ತಾರೆ ಒಂದು 45,000 ಜನ ಬಂದು ಚರ್ಚಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ ಅದೇ ನಮ್ಮ ಖುಷಿ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಅಂದರೆ ಇದೊಂದು ಕ್ರಿಶ್ಚಿಯನ್ ಅವ್ರ ಹಬ್ಬ ಅಲ್ಲ ಕೋಲಾರ ಒಂದು ಹಬ್ಬ ಒಂದು ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಹೇಳ್ತೀನಿ ಸರ್ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಬಂದು ಹೋದರು ಇವಾಗ CMR ಶ್ರೀನಾಥ್ ಬಂದು ಹೋಗಿದ್ದಾರೆ ಇನ್ನು ಕೆಲವರು ಬರ್ತೀನಿ ಅಂತ ಹೇಳಿದರೆ ಇನ್ನು ಯಾರು ಬರ್ತಾರೆ ಗೊತ್ತಿಲ್ಲ ಯಾರೇ ಬರಲಿ ಹಬ್ಬಕ್ಕೆ ನಾವು ವೆಲ್ಕಮ್ ಮಾಡೋದು ನಮ್ಮ ಸಾಂಸ್ಕೃತಿ ಅದು